ಶ್ರೀ ಗುರುಭ್ಯೋ ನಮಃ. ಉತ್ತಮವಾದಂತಹ ಚಾರಿತ್ರ್ಯ ಹಾಗೂ ನೈತಿಕ ಜೀವನದ ಸೊಬಗನ್ನು ಸುಭಾಷಿತಕಾರ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾನೆ. ಅದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಕಾಕಸ್ಯ ಗಾತ್ರಂ ಯದಿ ಕಾಂಚನಸ್ಯ ಮಾಣಿಕ್ಯರತ್ನಂ ಯದಿ ಚಂಚುದೇಶೆ ಏಕೈಕಪಕ್ಷೆ ಗ್ರಥಿತಂ ಮನೀನಾಂ ತಥಾಪಿ ಕಾಕೋ ನತು ರಾಜಹಂಸಃ. ಯಾವ ರೀತಿಯಾಗಿ ಒಂದು ಕಾಗೆಗೆ ಬಂಗಾರದ ಕವಚವನ್ನು ಮಾಡಿಸಿ ಹಾಕಿ ಅದರ ಮುಖ ಹಾಗೂ ರೆಕ್ಕೆಗಳಿಗೆ ವಜ್ರವೇ ಮೊದಲಾದ ಅಮೂಲ್ಯವಾದಂತಹ ರತ್ನಗಳಿಂದ ಅಲಂಕಾರ ಮಾಡಿದರೂ ಕೂಡ ಆ ಕಾಗೆಯನ್ನು ಎಲ್ಲರೂ ಕಾಗೆ ಎಂದೇ ಕರೀತಾರೆ ಹೊರತು ರಾಜಹಂಸ ಅಂತ ಕರೆಯೋದಿಲ್ಲ. ಹೇಗೋ ಹಾಗೆ ಒಳ್ಳೆಯ ನಡತೆ, ಉತ್ತಮವಾದಂತಹ ಚಾರಿತ್ರ್ಯ, ಆತ್ಮಶುದ್ಧಿ ಹಾಗೂ ನೈತಿಕತೆ, ಇವುಗಳ ಗಂಧವೇ ಇಲ್ಲದೇ ಇದ್ದಂತಹ ವ್ಯಕ್ತಿಗಳು ಎಷ್ಟೇ ಶ್ರೀಮಂತರಾದರೂ ಕೂಡ ಸಾಧಕನಾದಂತಹ ಸಜ್ಜನನಿಗೆ ಸಮಾನ ಎಂದಾಗೋದಿಲ್ಲ ಎಂದು ಸುಭಾಷಿತಕಾರ ನಮಗೆ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.